ಮಹೇಶ್ ಬಾಬು ಅವರು 25ನೇ ಸಿನಿಮಾ ಅದು ಇದು ಅಂತ ಓವರ್ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಹೋಗಿ ಕೂತ್ಕೊಂಡ್ರೆ ಅಂದರೆ ಬಂಗಾರದ ಮನುಷ್ಯ ನೋಡಿದಾಗ ಎಷ್ಟೋ ಜನ ಸಿಟಿಲಿ ಇದ್ದವರೆಲ್ಲ ಹಳ್ಳಿಗೆ ಹೋಗಿ ವ್ಯವಸಾಯ ಮಾಡೋದ್ರಂತೆ. ಒಬ್ಬ ಸಿನಿಮಾ ಡೈರೆಕ್ಟರ್ ಅನ್ನೋದನ್ನು ಪಕ್ಕಕ್ಕಿಟ್ಟು ಒಬ್ಬ ರೈತನ ಮಗನಾಗಿ ಹೇಳ್ತಾ ಇದ್ದೀನಿ, ತುಂಬ ಹೆಮ್ಮೆ ಅನಿಸುತ್ತೆ. ಹಾಯ್ ಹಲೋ ನಮಸ್ಕಾರ, ಇದು ನಿಮ್ಮ ಬಾಕ್ಸ್ ಆಫೀಸ್ ಎಂಟರ್ಟೈನ್ಮೆಂಟ್ ಸಿನಿಮಾ 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 ಕಾರ್ಯಕ್ರಮ. ನಿಮ್ಮ ಮಾ 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 ಅಂದರೆ ಮಂಜುನಾಥ್ ಮಸ್ಕಲ್ ಮಟ್ಟಿ ನಡೆಸಿಕೊಡುವ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸಿನಿಮಾ ತಂತ್ರಜ್ಞರ ಬಗ್ಗೆ, ಸಿನಿಮಾ ಆರ್ಟಿಸ್ಟ್ ಬಗ್ಗೆ, ಮುಖ್ಯವಾಗಿ ಸಿನಿಮಾಗಳ ಬಗ್ಗೆ, ಅದಕ್ಕಿಂತ ಮುಖ್ಯವಾಗಿ ಸಿನಿಮಾ ವಿಮರ್ಶೆಯನ್ನು ನಿಮ್ಮ ಮುಂದೆ ಪ್ರತಿ ವಾರ ತರ್ತಾ ಇದ್ದೀವಿ. ಈ ವಾರ ಒಂದು ಸಿನಿಮಾ ವಿಮರ್ಶೆ ಹೇಳಲಿಕ್ಕೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಒಂದು ತೆಲುಗು ಸಿನಿಮಾ. ಏನಿದು ತೆಲುಗು ಸಿನಿಮಾ ಅಂತ ಯೋಚನೆ ಮಾಡ್ತಿದ್ದೀರಾ? ಅಂದರೆ ಕಲೆ ಅಲ್ವಾ, ಭಾಷೆ ಇತಿಮಿತಿಗಳಿಲ್ಲ. ತಮಿಳು, ತೆಲುಗು, ಹಿಂದಿ, ಇಂಗ್ಲೀಷ್ ಎಲ್ಲ ಸಿನಿಮಾಗಳ ಬಗ್ಗೆ ಮಾತಾಡೋಣ. ಸಾಧ್ಯ ಆದರೆ ಕೊರಿಯನ್, ಜಪಾನ್, ಜರ್ಮನಿ ಅಂದರೆ ವರ್ಲ್ಡ್ ಸಿನಿಮಾಗಳ ಬಗ್ಗೆ ಕೂಡ ಮಾತಾಡೋಣ ಮುಂದೆ. ಈಗ ಒಂದು ತೆಲುಗು ಸಿನಿಮಾ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀನಿ. ತುಂಬ ಹೆಮ್ಮೆ ಅನಿಸುತ್ತೆ ಈ ಸಿನಿಮಾ ಬಗ್ಗೆ ವಿಮರ್ಶೆ ಕೊಡಲಿಕ್ಕೆ. ಕಾರಣ ಇಷ್ಟೇ, ಒಬ್ಬ ಸಿನಿಮಾ ಡೈರೆಕ್ಟರ್ ಅನ್ನೋದನ್ನು ಪಕ್ಕಕ್ಕಿಟ್ಟು ಒಬ್ಬ ರೈತನ ಮಗನಾಗಿ ಹೇಳ್ತಾ ಇದ್ದೀನಿ, ತುಂಬ ಹೆಮ್ಮೆ ಅನಿಸುತ್ತೆ ಈ ಸಿನಿಮಾ ಬಗ್ಗೆ ವಿಮರ್ಶೆ ಕೊಡಲಿಕ್ಕೆ. ಯಾಕೆಂದರೆ ಈ ಸಿನಿಮಾ ತೆಲುಗು ಸಿನಿಮಾ ಮಹರ್ಷಿ. ಮಹರ್ಷಿ ಸಿನಿಮಾದಲ್ಲಿ ರೈತರ ಬಗ್ಗೆ ತುಂಬ ಒಳ್ಳೊಳ್ಳೆ ವಿಷಯಗಳು ಮಾಡಿದ್ರಿಂದ ರೈತನ ಮಗನಾಗಿ ಈ ಸಿನಿಮಾ ಬಗ್ಗೆ ವಿಮರ್ಶೆ ಕೊಡಲಿಕ್ಕೆ ಹೆಮ್ಮೆ ಆಗುತ್ತೆ ಅಂತ ಹೇಳಿದೆ. ಈ ಸಿನಿಮಾ ಬಗ್ಗೆ ಮಾತಾಡೋಣ. ಆ್ಯಕ್ಚುಲಿ ಈ ಸಿನಿಮಾ ಪ್ಲಸ್ ಪಾಯಿಂಟೇ ಬಂದು ಪ್ರೊಡಕ್ಷನ್, ಅಂದರೆ ವೈಜಯಂತಿ ಫಿಲ್ಮ್ಸ್ ಹತ್ರ ದಿಲ್ರಾಜ್ ಅವರು. ಸೊ ದಿಲ್ರಾಜ್ ಪ್ರೊಡಕ್ಷನ್ ಅಂದರೆ ಗೊತ್ತು, ತೆಲುಗು ಸಿನಿಮಾ ವರ್ಷಕ್ಕೆ ಅವರು 5-6 ಸಿನಿಮಾ ಮಾಡ್ತಾರೆ, ಎಲ್ಲವೂ ಸೂಪರ್ ಹಿಟ್ ಆಗುತ್ತೆ ಅಂತ ಒಂದು ಟೇಸ್ಟ್ ಇರುವಂಥ ಪ್ರೊಡ್ಯೂಸರ್ ಅವರು ಆಯ್ಕೆ ಮಾಡಿದಂಥ ಕತೆ. ಮುಖ್ಯವಾಗಿ ಸೂಪರ್ ಸ್ಟಾರ್ ಮಹೇಶ್ ಬಾಬು ಅವರು ಅವರ 25ನೇ ಸಿನಿಮಾ, ಅವರ ಸಿನಿ ಜರ್ನಿಯಲ್ಲಿ 25ನೇ ಸಿನಿಮಾಕ್ಕೆ ಇಂಥ ಒಂದು ಕಂಪ್ನಿ ಜೊತೆ ಇಂಥ ಒಂದು ಕತೆನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಈ ಹಿಂದೆ ಅವರು ಶ್ರೀಮಂತರು ಆಗಿರಲಿ, ಅಥವಾ ಒಂದು ಭರತನು ನಾನು ಆಗಿರಲಿ, ದೂಕುಡು, ಪೋಕರಿ, ಬಿಸ್ನೆಸ್ ಮ್ಯಾನ್, ಎಲ್ಲ ಸಿನಿಮಾಗಳು ಅವರಿಗೆ ಒಂದೊಂದು ಕತೆನೆ. ಆದರೆ ಅವರು 25ನೇ ಸಿನಿಮಾಗೆ ಆಯ್ಕೆ ಮಾಡಿರೋ ಕತೆ ತುಂಬ ಅತ್ಯುತ್ತಮವಾಗಿದೆ. ಈ ಕತೆ ಆ್ಯಕ್ಚುಲಿ ದಿಲ್ರಾಜ್ ಅವರ ಪ್ರೊಡಕ್ಷನಲ್ಲಿ ಡೈರೆಕ್ಷನ್ ಮಾಡಿರೋವಂಥರು ವಂಶಿ ಪೇಡಪಲ್ಲಿ ಅವರು. ಈ ಹಿಂದೆ ಮುನ್ನ ಮಾಡಿದರು, ಆಮೇಲೆ ಬೃಂದಾವನ ಮಾಡಿದರು, ಆಮೇಲೆ ಮೊನ್ನೆ ಎವಡು ಅಂತ ಒಂದು ಸಿನಿಮಾ ಮಾಡಿದರು. ಎವಡು ನೋಡಿದಾಗ ಕೂಡ ನಮಗೆ ಅಯ್ಯೋ ಇದು ಯಾವುದಾದ್ರು ಸಿನಿಮಾ ಇನ್ಸ್ಪೈರ್ ಆದಂಗಿದೆಯಲ್ಲ ಅಂತ ಅನ್ನಿಸ್ತು. ಅಂದರೆ ಒಂದು ಫೇಸ್, ಸೊ ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ವರ್ಲ್ಡ್ ಸಿನಿಮಾಸಲ್ಲಿ ತುಂಬ ಸಿನಿಮಾಗಳು ಬಂದಿದೆ. ಮತ್ತು ತಮಿಳಲ್ಲಿ ಪುದಿಯ ಮುಗಮ್ ಅಂತ ಒಂದು ಸಿನಿಮಾ, ಅದನ್ನು ಬೆಟರ್ಮೆಂಟ್ ಆಗಿ ಇಬ್ಬರು ಹೀರೋಗಳನ್ನ ಇಟ್ಕೊಂಡು, ಅಲ್ಲು ಅರ್ಜುನ್ ಅಂಡ್ ರಾಮಚರಣ್ ಇಟ್ಕೊಂಡು ಕಟ್ಕೊಟ್ಟಿದ್ರು, ತುಂಬ ಒಳ್ಳೆಯ ಸಿನಿಮಾ. ಅದರ ನಂತರ ಮಹೇಶ್ ಬಾಬು ಅವರ ಈ 25ನೇ ಸಿನಿಮಾಗೆ ಕೈ ಹಾಕಿದ್ರು. ನಿಜವಾಗ್ಲು ಅವಾಗಿಂದನೇ ಎಕ್ಸ್ಪೆಕ್ಟೇಷನ್ ಇತ್ತು. ಮಹೇಶ್ ಬಾಬು ಅಂದ ತಕ್ಷಣವೇ ಸೂಪರ್ ಸ್ಟಾರ್, ಅವ್ರ ಸಿನಿಮಾಗೋಸ್ಕರ ಅರ್ಲಿ ಮಾರ್ನಿಂಗ್ ಶೋ, ಮಿಡ್ ನೈಟ್ ಶೋ ಅಂತ ಅಭಿಮಾನಿಗಳು ಕಾಯ್ತಾ ಇದ್ರು. ಅಫ್ಕೋರ್ಸ್ ನಾನು ಕೂಡ ಅರ್ಲಿ ಮಾರ್ನಿಂಗ್ ಶೋ ನಿನ್ನೆ ಸಿನಿಮಾ ನೋಡಿ, ಇದುವರೆಗೂ ಟೈಮ್ ಆಗಲಿಲ್ಲ ವಿಮರ್ಶೆ ಕೊಡಲಿಕ್ಕೆ. ಸೊ ಇದ್ರ ಬಗ್ಗೆ ಮಾತಾಡಲೇಬೇಕು ಅಂತ ಈಗ ಕೂತಿದ್ದೀನಿ. ಎಷ್ಟೇ ಲೇಟ್ ಆದರೂ ಇದ್ರ ಬಗ್ಗೆ ಹೇಳಬೇಕು ಅಂತ. ಸಿನಿಮಾ ವಂಡರ್ಫುಲ್ ಆಗಿದೆ. ಸಿನಿಮಾ ಬಗ್ಗೆ ಮಾತಾಡೋಕೆ ಹೋಗೋದಾದ್ರೆ ಡೈರೆಕ್ಟರು ಮುಖ್ಯವಾಗಿ, ಪ್ರೊಡ್ಯೂಸರು ಮುಖ್ಯವಾಗಿ ತುಂಬ ಅತ್ಯುತ್ತಮವಾಗಿ ಸೇರಿದ್ದಾರೆ. ಇದರ ಜೊತೆ ಮ್ಯೂಸಿಕ್ ಡೈರೆಕ್ಟರು ದೇವಶ್ರೀ ಪ್ರಸಾದ್ ಅವರು ತುಂಬ ಅತ್ಯುತ್ತಮ. ಹಿನ್ನೆಲೆ ಸಂಗೀತ, ಮ್ಯೂಸಿಕ್ ಇದೆಲ್ಲವನ್ನು ಅತ್ಯುತ್ತಮ ಅಂತ ಹೇಳ್ತಾ ಹೋಗ್ತಾ ಇದ್ದೀನಿ. ಉತ್ತಮವಾದ ವಿಷಯಗಳೇನೆಂದರೆ ರಿಷಿ ಕುಮಾರ್ ಅಂದರೆ ಮಹೇಶ್ ಬಾಬು ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಅವ್ರ ಜೊತೆ ಹೀರೋನಾಗಿ ಮಾಡಿರೋ ಪೂಜೆ ಹೆಗಡೆ ನಮ್ಮವರು. ಅಂದರೆ ಅವರು ತಮಿಳು ಫಿಲಮ್ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಮುಗಮುಡಿ ಅಂತ ಒಂದು ಸಿನಿಮಾ, ಅಂದರೆ ಮಿಸ್ ಇಂಡಿಯಾ ಆದಮೇಲೆ ಅವರು ಸ್ಟಾರ್ಟ್ ಮಾಡಿ ಇದುವರೆಗೂ ಯಾವುದೇ ಸಿನಿಮಾ ಅವ್ರದ್ದು ಗೆದ್ದಿಲ್ಲ, ಹೇಳ್ಕೊಳ್ಳುವಂಥ ಯಶಸ್ಸು ಅವ್ರಿಗೆ ಸಿಕ್ಕಿಲ್ಲ. ಒಂದೇ ಒಂದು ರಂಗಸ್ಥಳಂ ಸೂಪರ್ ಹಿಟ್, ಅದರಲ್ಲಿ ಕೂಡ ಒಂದು ಐಟಮ್ ಸಾಂಗಲ್ಲಿ ಮಾತ್ರ ಮಾಡಿದರು ಅವರು. ಬಟ್ ಪೂಜೆ ಹೆಗ್ಡೆ ನೋಡೋಕೆ ತುಂಬ ಖುಷಿಯಾಗುತ್ತೆ. ಒಂದು ದೊಡ್ಡ ಸಕ್ಸಸ್ ಆಗುವಂಥ ಸಿನಿಮಾದಲ್ಲಿ ನೀವು ಆ್ಯಕ್ಟ್ ಮಾಡಿದ್ದೀರಾ ಅಂತ. ಯಾಕೆಂದರೆ ನಮ್ಮ ಬಾಕ್ಸ್ ಆಫೀಸ್ ಚಾನಲ್ ಥ್ರೂ ಈ ಸಿನಿಮಾ ದೊಡ್ಡ ಯಶಸ್ವಿ ಆಗಲಿ ಅಂತ ವಿಶ್ ಮಾಡ್ತೀವಿ. ಕಾರಣ ಅಷ್ಟೇ, ಸಿನಿಮಾದಲ್ಲೂ ಒಳ್ಳೆ ವಿಷಯಗಳಿದೆ. ಸಿನಿಮಾ ನೋಡೋವಾಗ ನಮಗೆ ತುಂಬ ವಿಚಾರಗಳು, ಅಂದರೆ ಅಲ್ಲರಿ ನರೇಶ್ ಅವ್ರನ್ನ ಇದುವರೆಗೂ ನೀವು ಕಾಮಿಡಿ ಸಿನಿಮಾಗಳು ನೋಡಿರ್ತೀರಾ, ಅವರು ಎಮೋಷ್ನಲಿ ಆ್ಯಕ್ಟ್ ಮಾಡಿರೋ ವಿಷಯಗಳು ಅಂದರೆ ಇದರ ಕಲಾವಿದರು ಅಂದರೆ ಆ್ಯಸ್ ಯೂಶ್ವಲ್ ಜಯಸುಧಾ ಪ್ರಕಾಶ್ ರಾಜ್ ಅವರು, ಅವರ ಗಂಡ ಹೆಂಡತಿ ಆಗಿ ಮಹೇಶ್ ಬಾಬು ಅಪ್ಪ ಅಮ್ಮನಾಗಿ, ಆಮೇಲೆ ಹೈಟೆಕ್ ಕ್ಲಾಸ್ ವಿಲನ್ ಆಗಿ ಜಗಪತಿ ಬಾಬು ಅವರು, ಆಮೇಲೆ ಸಾಯಿ ಕುಮಾರ್ ಅವರು, ಈಗ ನಾಜರ್ ಅವರು ಎಲ್ಲರೂ ಇದ್ದಾರೆ. ತುಂಬ ಹೇಳ್ತಾ ಹೋದರೆ ನಿಮಗೆ ಕತೆ ಫುಲ್ ರಿವೀಲ್ ಮಾಡ್ದಂಗೆ ಆಗುತ್ತೆ. ಸಿನಿಮಾ ಥಿಯೇಟ್ರಿಗೆ ಹೋಗಿ ಒಂದ್ಸಲ ನೋಡಿ, ಕತೆ ಬಗ್ಗೆ ಹೇಳ್ತಾ ಇದ್ರು ಕೂಡ ಸ್ವಲ್ಪ ಇಂಟು ಕೊಡಬೇಕಲ್ಲ, ಸಿನಿಮಾ ಹೇಗಿದೆ ಅಂತ ನಿಮ್ಗೆ ಹೇಳಬೇಕಲ್ಲ, ನಿಜವಾಗ್ಲೂ ನಮ್ಗೆ ಯಾಕೆ ಇಷ್ಟ ಆಯಿತು ಅಂತ ಹೇಳಬೇಕಲ್ಲ. ಈ ಸಿನಿಮಾ ನೋಡ್ತಾ ಹೋದಾಗ ನಿಮಗೆ ಅಂದರೆ ನಂಬರ್ ಒನ್ ಸಿನಿಮಾಗಳು, ಸೂಪರ್ ಡೂಪರ್ ಹಿಟ್ ಸಿನಿಮಾಗಳಾದಂಥ ರಾಜ್ಕುಮಾರ್ ಇರಾನಿ ಮತ್ತು ಅಮೀರ್ ಖಾನ್ ಅವ್ರ ಕಾಂಬಿನೇಷನ್ 3 ಇಡಿಯಟ್ ಸಿನಿಮಾ ನೆನಪಿಗೆ ಬರ್ಬೋದು. ಅದೇ ಥರ ಮುರುಘದಾಸ್ ಮತ್ತು ವಿಜಯ್ ಅವ್ರ ಕಾಂಬಿನೇಷನ್ ಕತ್ತಿ,
ಮತ್ತು ಸರ್ಕಾರ್ ಆ ಸಿನಿಮಾಗಳು ನೆನಪಿಗೆ ಬರ್ಬೋದು ಅಷ್ಟೇ, ಆ ಸಿನಿಮಾಗಳೆಲ್ಲ ಅದಕ್ಕಿಂತ ಬೆಟರ್ ಆಗಿ ಈ ಸಿನಿಮಾನ ಕಟ್ಟಿಕೊಡೋ ಪ್ರಯತ್ನ ಮಾಡಿದ್ದಾರೆ. ವೈ ಬಿಕಾಸ್ ಇದು ಮಹೇಶ್ ಬಾಬು ಅವರ 25ನೇ ಸಿನಿಮಾ ಆಗಿದ್ದರಿಂದ ಇಲ್ಲಿ ಮಹೇಶ್ ಬಾಬು ಸರ್ಗೋಸ್ಕರನೇ ಈ ಸ್ಕ್ರಿಪ್ಟ್ ತಯಾರಾದಂಗಿದೆ. ಅವರ ಇಂಟ್ರೊಡಕ್ಷನ್ ಆಗಿರ್ಬೋದು, ಅವರ ಹೇರ್ ಸ್ಟೈಲ್ಸ್ ಆಗಿರ್ಬೋದು, ಅಂದರೆ ಮೂರು ಗೇಟಪ್ ಇರುತ್ತೆ. ಒಂದು ನಂಬರ್ ಒನ್ ಇಂಟರ್ನ್ಯಾಷನಲ್ ಕಂಪ್ನಿಯ ಸಿಇಒ ಆಗಿ, ಮತ್ತು ಒಬ್ಬ ಕಾಲೇಜ್ ಸ್ಟೂಡೆಂಟ್ ಆಗಿ, ಆಮೇಲೆ ರೈತನಾಗಿ. ಸೊ ಈ ಥರದ ಗೆಟಪ್ಗಳು ಮೂರು ವೇರಿಯೇಷನ್ಸಲ್ಲಿ ಅವರು ಕಂಡರೂ ಕೂಡ ತುಂಬ ಅತ್ಯುತ್ತಮವಾಗಿ ಅಭಿನಯಿಸಿದ್ದಾರೆ. ನಿಜವಾಗ್ಲೂ ನೀವು ಇದರಲ್ಲಿ ಫೈಟ್ಸ್ ನೋಡೋದಕ್ಕೆ ಸಿನಿಮಾಗೆ ಹೋಗಬೇಕು. ತುಂಬ ನೀಟಾಗಿದೆ, ನಿಜವಾಗ್ಲೂ ನಡೆಯೋ ಥರ ಇದೆ. ರಾಮ್ ಲಕ್ಷ್ಮಣ್ ಅವರು ಫೈಟ್ ಮಾಸ್ಟರ್ಸ್ ಹೇಳಬೇಕಾ, ತುಂಬ ಚೆನ್ನಾಗಿ ಮಾಡ್ತಾರೆ ತೆಲುಗು ಸಿನಿಮಾಲ್ಲಿ. ಎಕ್ಸ್ಪೆಷಲಿ ಅವರಿಬ್ಬರು ಕಾಂಬಿನೇಷನಲ್ಲಿ ಫೈಟ್ ಇದೆ ಅಂದ್ರೆ ಜನ ಇಷ್ಟಪಡ್ತಾರೆ. ಅಭಿಮಾನಿಗಳ ಜೊತೆ ವಿಷಲ್ ಕೂಗಾಟದಲ್ಲಿ ಈ ಸಿನಿಮಾ ನೋಡಿದ್ದೀನಿ. ಈ ಸಿನಿಮಾ ಬಗ್ಗೆ ಮಾತಾಡೋದು ತುಂಬ ಇದೆ, ಅಂದರೆ ಪಾಸಿಟಿವಾಗಿ ತುಂಬ ಇದೆ ಅಂತ ಹೇಳ್ತಾ ಇದ್ದೀನಿ. ಮಹರ್ಷಿ ಒಂದು ಅತ್ಯುತ್ತಮವಾದ ಸಿನಿಮಾ, 25ನೇ ಸಿನಿಮಾ ಮಹೇಶ್ ಬಾಬು ಸಾರ್ದು ಅನ್ನೋ ಕಾರಣಕ್ಕಲ್ಲ. ಈ ಸಿನಿಮಾದಲ್ಲಿ ಡೈರೆಕ್ಟ್ರು ಯಾವ ಲೆವೆಲ್ಗೆ ಇದನ್ನು ಜನಕ್ಕೆ ಮುಟ್ಟಿಸಿದಾರೆ ಅಂದರೆ ಒಂದು ಒಳ್ಳೆಯ ವಿಷಯ ಅಂದರೆ ರೈತರ ವಿಷಯ ಅಂತ ತಗೊಂಡಿದ್ದಾರೆ. ನಾವು ಕೂಡ ಸ್ನೇಹಿತರ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದಾಗ ಈ ಒಂದು 10 ವರ್ಷದಿಂದನೇ ಮಾತಾಡ್ತಾ ಇದ್ವಿ ಅಂದರೆ ನಮ್ಮ ಮುಂದಿನ ಜನ್ರೇಷನ್ ಮಗ ಮೊಮ್ಮಕ್ಕಳೆಲ್ಲ ಬಂದಾಗ ಭತ್ತ ಎಲ್ಲಿ ಬೆಳೆಯುತ್ತೆ ಅಂದರೆ ತೆಂಗಿನ ಮರದಲ್ಲಿ ಅಂತ ಮಾತಾಡ್ತಾರೇನೋ, ಆ ರೈತರ ಬಗ್ಗೆ ಸ್ವಲ್ಪ ವಿಷಯಗಳನ್ನು ಮುಟ್ಟಿಸ್ಬೇಕು ಯಾವುದಾದ್ರು ವೇಲಿ ಅಂತ ಅನ್ಕೋತಾ ಇದ್ವಿ. ಅಂದರೆ ಬಂಗಾರದ ಮನುಷ್ಯ ನೋಡಿದಾಗ ಎಷ್ಟೋ ಜನ ಸಿಟಿಯಲ್ಲಿ ಇದ್ದವರೆಲ್ಲ ಹಳ್ಳಿಗೆ ಹೋಗಿ ವ್ಯವಸಾಯ ಮಾಡೋದಂತೆ. ಆ ಥರದ್ದೊಂದು ಮೆಸೇಜನ್ನು ಈ ಸಿನಿಮಾಲಿ ಕೊಟ್ಟಿದ್ದಾರೆ. ವೀಕೆಂಡ್ ಪಾರ್ಟಿಗೆ ಮೋಜಿ ಮಸ್ತಿಗೆ ಹೋಗುವಂಥರು ಅಥವಾ ಸ್ಟೂಡೆಂಟ್ಸು ಅಥವಾ ಪ್ರತಿಯೊಬ್ಬ ರೈತರು ಈ ಸಿನಿಮಾನ ನೋಡಲೇಬೇಕು ಅಂತ ಒಂದು ಒಳ್ಳೆ ಒಳ್ಳೆ ಮೆಸೇಜ್ಗಳನ್ನು ಈ ಸಿನಿಮಾ ಹತ್ರ ಕಟ್ಟಿಕೊಟ್ಟಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಟೆಕ್ನಿಷಿಯನ್ಸ್ಗೆ ಈ ಸಿನಿಮಾಲಿ ಕೆಲಸ ಮಾಡಿದಂಥ ಎಲ್ರಿಗೂ ನಾನು ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಒಳ್ಳೆ ಸಿನಿಮಾ ಕಟ್ಕೊಟ್ಟಿದ್ದೀರ. ಈ ಸಿನಿಮಾ ವಿಮರ್ಶೆಯನ್ನು ನಾವು ನಮಗೆ ತಿಳಿದಷ್ಟು ಸ್ವಲ್ಪ ಹೇಳೋಕ್ಕೆ ಇಷ್ಟಪಟ್ವಿ. ಅದರಲ್ಲೂ ಸಾಂಗ್ಸು ಮ್ಯೂಸಿಕ್ ಬಗ್ಗೆ ದೇವಶ್ರೀ ಪ್ರಸಾದ್ ಅವರು ರೀರೆಕಾರ್ಡಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದೆ. ಫೈಟ್ ಮಾಸ್ಟರ್ ರಾಮ್ ಲಕ್ಷ್ಮಣ್ ಅವರು ತುಂಬ ಅತ್ಯುತ್ತಮವಾದಂಥ ಫೈಟ್ಸ್ ಕಟ್ಕೊಟ್ಟಿದ್ದಾರೆ. ಆಮೇಲೆ ಈ ಸಿನಿಮಾನ ನೀವು ನೋಡೋವಾಗ ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳದೆ, ಮಹೇಶ್ ಬಾಬು ಅವರು 25ನೇ ಸಿನಿಮಾ ಅದು ಇದು ಅಂತ ಓವರ್ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಹೋಗಿ ಕೂತ್ಕೊಂಡ್ರೆ ಎಂಡ್ವರೆಗೂ ಎಂಜಾಯ್ ಮಾಡ್ತೀರಾ. ಎಮೋಷ್ನಲಿ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಸೊ ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ನಮ್ಮ ಬಾಕ್ಸ್ ಆಫೀಸರು ಈ ಸಿನಿಮಾ ಒಂದು ಶತದಿನೋತ್ಸವ ಆಚರಿಸಲಿ, ದೊಡ್ಡ ಮೈಲುಗಲ್ಲಾಗಲಿ ಅಂತ ವಿಶ್ ಮಾಡಿ ನನ್ನ ಎಮೋಷನ್ ಮುಗಿಸ್ತೀನಿ. ಥ್ಯಾಂಕ್ ಯು.